हलो गेळेयरे वेलकम टू एसएस स्पीच इन कन्नड चानल इदिना रवींद्रनाथ ठागूर अवर 10 सालिन कन्नड भाषण नोड़ता इद्दीवि ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅದೇ ತರನಾಗಿ ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ ಕೆಂಪು ಬಟ್ಟಿರ್ತ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಪಕ್ಕ ಗಂಟೆ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ತೆಗೆದಂತ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಇರುತ್ತೆ ಮೊದಲು ಬರೆಸಿದ ತರನಾಗಿ ಲೈಕ್ ಕೊಡೋದು ಮಾಡಬೇಡಿ ಲೈಕ್ ಮಾಡೋಕೆ ಇನ್ನೊಂದು ವಿಡಿಯೋ ತಲುಪ ಸಮ ತುಂಬ ಸಿಗುತ್ತೆ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಸಭೆಗೆ ನಮಸ್ಕಾರ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭೋದಯ ಹಾಗೂ ರವೀಂದ್ರನಾಥ್ ಟಾಗೂರ್ ಜಯಂತಿಯ ಶುಭಾಶಯಗಳು ರವೀಂದ್ರನಾಥ್ ಟಾಗೂರ್ ವಿಶ್ವ ಪ್ರಸಿದ್ಧ ಕವಿ ನೋಬೆಲ್ ಪ್ರಶಸ್ತಿ ವಿಜೇತ ಅವರನ್ನು ಗುರುದೇವ್ ಎಂದು ಕರೆಯುತ್ತಾರೆ ಅವರು ಬಂಗಾಳಿ ಮಹಾವಿದ್ವಾಂಸ ಕವಿಗಳಾಗಿ ಕಾದಂಬರಿಕಾರರಾಗಿ ಸಂಗೀತಕಾರರಾಗಿ ಮತ್ತು ನಾಟಕ ರಚಿಸುವ ಮೂಲಕ ಅವರು 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ರೂಪ ಕೊಟ್ಟವರು ರವೀಂದ್ರನಾಥ್ ಠಾಗೂರ್ ಅವರು ಕಲ್ಕತ್ತಾದಲ್ಲಿ 7 ಮೇ 1861ರಲ್ಲಿ ಜನಿಸಿದರು ದೇವೇಂದ್ರನಾಥ್ ಠಾಗೂರ್ ಮತ್ತು ಶಾರದಾದೇವಿ ದಂಪತಿಗಳಿಗೆ ಕಲ್ಕತ್ತಾದ ಜರಸಂಕೋ ಭವನದಲ್ಲಿ ರವೀಂದ್ರನಾಥ್ ಜನಿಸಿದರು 13 ಮಕ್ಕಳಲ್ಲಿ ಈತನೇ ಅತ್ಯಂತ ಕಿರಿಯ ಟಾಗೂರ್ ರಚಿಸಿದ 2 ಗೀತೆಗಳಿಗೆ ರಾಷ್ಟ್ರ ಮನ್ನಣೆ ಸಿಕ್ಕಿದೆ ಜನಗಣಮನ ಭಾರತ ರಾಷ್ಟ್ರೀಯ ಗೀತೆಯಾಗಿ ಅಂಗೀಕರಿಸಲಾಗಿದರೆ ಅಮರ್ ಶೋನರ್ ಬಾಂಗ್ಲಾ ಬಾಂಗ್ಲಾದೇಶದ್ದು ಮೃಣಾಲಿನಿ ದೇವಿ ಅವರನ್ನು 1883ರ ಡಿಸೆಂಬರ್ 9ರಂದು ಅವರು ಮದುವೆಯಾದರು ಗೀತಾಂಜಲಿ ಕಾವ್ಯಕ್ಕೆ 1913ರಲ್ಲಿ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ದಕ್ಕಿತು ಈ ಮೂಲಕ ಅವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಏಷ್ಯಾದ ಮೊದಲಿಗರು ಎಂಬ ಗೌರವಕ್ಕೆ ಪಾತ್ರರಾದರು 1915ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಬ್ರಿಟಿಷರು ನೈಟ್ಹುಡ್ ನೀಡಿ ಗೌರವಿಸಲಾಯಿತು 1901ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಾಂತಿನಿಕೇತನ ಎಂಬ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆ ಸ್ಥಾಪಿಸಿದರು ಮುಂದೆ ಇದು ವಿಶ್ವಭಾರತಿ ವಿಶ್ವವಿದ್ಯಾಲಯವಾಗಿ ರೂಪು ಪಡೆಯಿತು 1941 ಆಗಸ್ಟ್ 8ರಂದು ರವೀಂದ್ರರು ತಮ್ಮ 80ನೇ ವಯಸ್ಸಿನಲ್ಲಿ ಸ್ವರ್ಗಸ್ಥರಾದರು ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ಈ ಭಾಷಣ ಮುಗಿಸುತ್ತಿದ್ದೇನೆ ರವೀಂದ್ರನಾಥ್ ಠಾಗೂರ್ಗೆ ಜಯವಾಗಲಿ ರವೀಂದ್ರನಾಥ್ ಠಾಗೂರ್ಗೆ ಜಯವಾಗಲಿ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್